Mr. Lakshman Reddy, he is having high blood pressure and diabetes since about 20 years. He was suffering from many complications of these disorders. He tried many types of medicines but got no positive results. After consuming miracle drinks, now he feels better and said that miracle drinks has given him a new life. Watch Mr. Lakshman Reddy speaking on how miracle drinks helped him. ನನ್ನ ಹೆಸರು ಲಕ್ಷ್ಮಣ್ ರೆಡ್ಡಿ ಅಂತ ಹೇಳ್ಬಿಟ್ಟು ನಾನು ಕೃಷಿ ಸಹಾಯಕ ಕೃಷಿ ನಿರ್ದೇಶಕರಾಗಿ ನಿವೃತ್ತಿ ಆಗಿದ್ದೇನೆ 5 ವರ್ಷ ಆಯಿತು. ನನಗೆ ಸುಮಾರು 92 ನನಗೆ ಐ ಮೀನ್ 92 ಬಿ ಪಿ ಇದೆ, ಮತ್ತೆ 2002 ನನಗೆ ಶುಗರ್ ಇದೆ. ನಾನು ಎಲ್ಲ ರೀತಿಯಿಂದಲೂ ಟ್ರೈ ಮಾಡಿದೆ ನಾನು, ಯಾಕಂದ್ರೆ ನಾನೇ ಒಂದು ಸ್ವಲ್ಪ ಕ್ಲಿನಿಕಲ್ ಟ್ರಯಲ್ ನನ್ನ ಮೇಲೆ ಮಾಡ್ಕೊಂತೇನೆ ಅನೇಕ ಸಾರಿ. ನಾನು ಫಸ್ಟ್ ಅಲೋಪತಿಕ್ ಎಲ್ಲ ಟೆಸ್ಟ್ ಮಾಡಿಸಿ ಅಲೋಪತಿಕ್ ಕೊಟ್ಟರು, ಅಲೋಪತಿಕ್ ತಗೊಂಡೆ ನಾನು. ಇಲ್ಲೇ ಬೆಂಗಳೂರಲ್ಲೇ ಇಲ್ಲ, ಅಲೋಪತಿ ಮೆಡಿಸಿನ್ ತಗೊಂಡ್ರೆ ಐ ಕುಡ್ ನಾಟ್ ಸ್ಟ್ಯಾಂಡ್ ದಟ್. ಅಲೋಪತಿ ಬಿಟ್ಬಿಟ್ಟು ಮತ್ತೆ ಆಯುರ್ವೇದಿಕ್ ತಗೊಂಡೆ. ಆಯುರ್ವೇದಿಕ್ ಆದ ನಂತರ ಮತ್ತೆ ತಿರ್ಗ್ಯಾಕೋ ನನಗೆ ಅದನ್ನು ಇದಾಗ್ಲಿಲ್ಲ. ಆಯುರ್ವೇದ ನಂತರ ಇಲ್ಲಿ ಹೋಮಿಯೋಪತಿ ಕೇಳಿದೆ, ಹೋಮಿಯೋಪತಿನೂ ತಗೊಂಡಕ್ ಶುರು ಮಾಡಿದೆ ಆಯುರ್ವೇದಿಕ್ ಬಿಟ್ಬಿಟ್ಟು. ಆಲ್ ದಿ ಮೆಡಿಸಿನ್ಸ್ ಯಾವ ಚೆನ್ನಾಗಿರುತ್ತೆ ನನ್ನ ಮೇಲೆ ನಾನೇ ಕ್ಲಿನಿಕಲ್ ಟ್ರಯಲ್ ಮಾಡ್ಕೊಂಡು ಇದು ಮಾಡಿದೆ ಸರ್. ಹೋಮಿಯೋಪತಿ ತಗೊಂಡೆ. ಹೋಮಿಯೋಪತಿ ತಗೊಂಡ್ಮೇಲೆ ಆಮೇಲೆ ಅದು ಏನಾಯ್ತಪ್ಪ ಅಂದ್ರೆ, ಹೋಮಿಯೋಪತಿ ಎಷ್ಟು ಟ್ಯಾಬ್ಲೆಟ್ಸ್ ಅಂತ ಅಂದ್ರೆ 6 ತಗೋಬೇಕು ದಿನಕ್ಕೆ. ನಾನೆಲ್ಲ ಹೊರಗಡೆ ಹೋಯ್ತಪ್ಪ ಅಂತಂದ್ರೆ ಊಟಕ್ಕಿಂತ ಮುಂಚೆ ಒಂದು 5 ಇರ್ಬೇಕು ಟ್ಯೂಬ್, ಅದ್ರಲ್ಲಿ ಹಾಕೊಂಡು ಇರ್ಬೇಕು ಊಟಕ್ಕಿಂತ ಮುಂಚೆ ನಂತರ. ಈ ರೀತಿಯಾಗಿ ನಾನು ತಗೊಳ್ಳುತ್ತೆ ಇದ್ದೆ ನಾನು ಟ್ಯಾಬ್ಲೆಟ್ಸ್ ಹೋಮಿಯೋಪತಿ. ಅದು ಬೇಸರ ಆಯ್ತು. ಒಂದ್ಸರಿ ನಾನು ಇದರಲ್ಲಿ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಇದು ಇವರು ರಿಸರ್ಚ್ ಇದ್ರ ಮೇಲೆ ಸೈಂಟಿಫಿಕ್ ರಿಸರ್ಚ್ ಇದ್ರ ಮಾಡಿದ್ರು ಆಯುರ್ವೇದಿಕ್ದು. ಸೊ ರೈಟ್ ಶುಗರ್ ಟ್ಯಾಬ್ಲೆಟ್ ಅಂತ ಬಂತು. ಸೊ ರೈಟ್ ಶುಗರ್ ಟ್ಯಾಬ್ಲೆಟ್ ಮತ್ತೆ ನಿಶಾಮಲಕ್ಕೆ ಅಂತ ಹೇಳ್ಬಿಟ್ಟು ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿದೆ ನಾನು. ಆಯುರ್ವೇದಿಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅದು ಒಂಥರ ಬೇಸರ ಆಯ್ತು. ಎಷ್ಟು ಎರಡೇ ಟ್ಯಾಬ್ಲೆಟ್ 4 ಅದನ್ನು ಕೂಡ ತಗೋಬೇಕು ಟ್ಯಾಬ್ಲೆಟ್. ಹೊರಗಡೆ ಹೋದ್ರೆ ನನಗೆ ದೊಡ್ಡ ಪ್ರಾಬ್ಲಮ್. ಈಗ ನಾನು ಯೂಶಲಿ ನಾನು ಹೆಚ್ಚಿಗೆ ಹೊರಗಡೆ ಅಲ್ಲಿ ಇಲ್ಲಿ ತಿರ್ತಾ ಇರ್ತೇನೆ. ಹೊರಗಡೆ ಹೋದಾಗ ಜೇಬಲ್ ಇಟ್ಕೋಬೇಕು, ಒಂದು ಬ್ಯಾಗ್ ಇಟ್ಕೋಬೇಕು, ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗ್ತಾ ಇರ್ಬೇಕು, ನೀರು ಬಿಸಿನೀರು ಇವೆಲ್ಲ ಇಟ್ಕೊಂಡಿರ್ಬೇಕು. ಸೊ ಹಿಂಗಾಗಿ ಎಲ್ಲ ಇದಾದಾಗ ಒಂದ್ಸರಿ ನನಗೆ ಮಿರಾಕಲ್ ಇದ್ರ ಬಗ್ಗೆ ನನಗೆ ವಾಟ್ಸಾಪ್ ಅಲ್ಲಿ ನೋಡಿದೆ, ಮತ್ತೆ ಪೇಪರ್ ಅಲ್ಲೂ ನೋಡಿದೆ. ಒಂದ್ಸರಿ ವಾಟ್ಸಾಪ್ ಅಲ್ಲಿ ನೋಡ್ಬಿಟ್ಟು ನನ್ಗೆ ಯಾಕೆ ಇದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು ಚಿಂತಾಮಣಿ ಕಡೆನೆ ವರ್ಕ್ ಮಾಡ್ತಾ ಇದ್ದೆ. ಸೊ ಅದು ನನ್ನ ಏರಿಯಾನೂ ಇತ್ತು. ಇವ್ರು ಎಲ್ಲಿ ಫ್ಯಾಕ್ಟ್ರಿ ಇದೆಯಲ್ಲ, ನಮ್ಮ ರಾಜು ಅವರು AS ಆಫೀಸರ್ ರಾಜು ಸ್ಟಾರ್ಟ್ ಮಾಡಿದ್ರಲ್ಲ, ಆ ಫ್ಯಾಕ್ಟ್ರಿಗೆ ನಾನು ಯಾಕೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಫ್ಯಾಕ್ಟ್ರಿ ಹತ್ರನೇ ಹೋದೆ. ನಾನು ಫ್ಯಾಕ್ಟ್ರಿ ಹತ್ರ ಹೋಗಿ ನಾನು ಮತ್ತೆ ತಿರ್ಗೆಲ್ಲ ಫ್ಯಾಕ್ಟ್ರಿ ಎಲ್ಲ ಸುತ್ತಾಡಿ ಆಮೇಲೆ ಇದು ತಗೊಂಡ್ ಬಂದೆ. ತಗೊಂಡ್ ಬಂದು ಮತ್ತೆ ಆಮೇಲೆ ಬೈ ಚಾನ್ಸ್ ನನಗೆ ಅವರು ಈ ಅಡ್ರೆಸ್ ಸಿಕ್ತು ನನಗೆ. ಅವತ್ತೇ ನನ್ನ ಅದೃಷ್ಟಕ್ಕೆ ಸರಿಯಾಗಿ ನಮ್ಮ ರಾಜು ಸರ್ ಅವರು ಆಫೀಸಲ್ಲಿ ಇದ್ರು, ಅವ್ರನ್ನ ಸಹ ಭೇಟಿಯಾಗಿ ಮತ್ತೆ ತಿರ್ಗ ಆಮೇಲೆ ಯಾವ್ದು ಬೇಕು ಅನ್ನೋದು ಎಲ್ಲ ಬರ್ಕೊಟ್ಟು ಅವರು. 2-3 ನಾನು 2-3 and 7 ತಗೊಳ್ತಾ ಇದ್ದೀನಿ ಬಿಪಿಗೆ. ಇದ್ರ ಜೊತೆಗೆ ನನಗೆ ಪ್ರಾಸ್ಟೇಟು ಸ್ವಲ್ಪ ಇದಾಯ್ತು, ಸ್ವಲ್ಪ ಸ್ಟಾರ್ಟಿಂಗ್ ಆಗಿದೆ ಪ್ರಾಸ್ಟೇಟ್ ಇದು. ಅದಕ್ಕೋಸ್ಕರ ನನಗೆ 2-3 and 7 ನನಗೆ 3 ಬರ್ಕೊಟ್ರು. ನಾನು ರೆಗ್ಯುಲರ್ ಆಗಿ ನಾನು 25th ಡಿಸೆಂಬರ್ 25th ಅಲ್ಲಿ ಕ್ರಿಸ್ಮಸ್ ಡೇ ದಿವಸ ನಾನು ಇದು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿ ಅವರು ಹೇಳಿದ ರೀತಿಯಲ್ಲಿ ನಾನು ಕರೆಕ್ಟ್ ಆಗಿ ಸ್ಟ್ರಿಕ್ಟ್ ಆಗಿ ನಾನು ಅಡೇರ್ ಆಗಿದ್ದೀನಿ. ಅದೇ ರೀತಿಯಾಗಿ ಅವ್ರು ಪ್ರೀಬಯೋಟಿಕ್ಸ್ ಪ್ರೊಬಯೋಟಿಕ್ಸ್ ಅವೆಲ್ಲ ಹೇಳಿದ್ದಾರೆ. ಆ ರೀತಿಯಾಗಿ ಅದನ್ನು ಕೂಡ ಸ್ಟ್ರಿಕ್ಟ್ ಆಗಿ ನಾನು ತಗೊಂತಾ ಇದ್ದೀನಿ. ಇನ್ಸ್ಪೈಟ್ ಆಫ್ ಮೈ ಡಿಸಿಪ್ಲೈನ್ ಲೈಫ್ ನಾನು ಯೋಗ ವಾಕಿಂಗ್ ಎಕ್ಸರ್ಸೈಸ್ ಇದೆಲ್ಲ ಮಾಡ್ತಾ ಇದ್ದೀನಿ, ಆದರೂ ಸಹ ನಾನು ಹೆಲ್ತಿ ಡಯಟ್ ಎಲ್ಲ ತಾಳ್ತಿದ್ರು ಸಹ ನನಗೆ ಈ ಕಾಯಿಲೆ ಎಲ್ಲ ಬಂತು. ಈಗಲೂ ಸಹ ಅದನ್ನೇ ಅದೇ ಹೆಲ್ತಿ ಲೈಫ್ ಸ್ಟೈಲು ಮತ್ತೆ ಅದೇ ಎಲ್ಲ ಮೆಡಿಸಿನ್ಸ್ ನಾನೆಲ್ಲ ತಗೊಂತ ಇದ್ದೀನಿ. ಒಂದು 5 ಆಯ್ತು ನಾನು ಯಾವ್ದು ಶುಗರ್ ಟ್ಯಾಬ್ಲೆಟ್ಸ್ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು 5 ಆಯ್ತು. 5 ನಾನು ಕಂಟಿನ್ಯೂಸ್ ಚೆಕ್ ಮಾಡ್ತಾ ಇದ್ದೀನಿ, ಪೋಸ್ಟ್ ಪ್ರಾಂಡಿಯಲ್ಲೂ ಆಮೇಲೆ ಫಾಸ್ಟಿಂಗು ಎರಡು ಚೆಕ್ ಮಾಡ್ತಾ ಇದ್ದೀನಿ. ಎರಡು ನಾರ್ಮಲ್ ನನಗೆ ಅರೌಂಡ್ 100 ಫಾಸ್ಟಿಂಗ್ ಇದೆ, ಮತ್ತೆ ಆಮೇಲೆ 148-150 ಇಷ್ಟೇ ಇದೆ ನನಗೆ ಪೋಸ್ಟ್ ಪ್ರಾಂಡಿಯಲ್ಲಿ. ಈ ರೀತಿಯಾಗಿ ನನಗೆ ಕಂಟ್ರೋಲ್ 15 ಅಲ್ಲಿ ನನಗೆ ಕಂಟ್ರೋಲ್ ಬಂದಿದೆ ಶುಗರ್. ಇನ್ನು ಬಿ ಪಿ ಅಂತಾರೆ, ಬಿ ಪಿ ನಾನು ಇನ್ನೊಂದು ವಾರ ಆದ್ಮೇಲೆ ಇನ್ನೊಂದು ನೆಕ್ಸ್ಟ್ ಒಂದು ತಿಂಗಳಾದ್ಮೇಲೆ ನಾನು ಬಿ ಪಿದು ಕೂಡ ಒಳ್ಳೆ ರಿಸಲ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಆಸೆ ಇದಾಗಿದೆ. ಇದರಿಂದ ನಮ್ಮ ರಾಜು ಅವರಿಗೆ ನನಗೆ ಬಹಳ ನನಗೆ ಇಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ಜೀವನದಲ್ಲಿ ನನಗೆ ಹೊಸ ಲೈಫ್ ಕೊಟ್ಟಿದ್ದಾರೆ ನಮ್ಮ ರಾಜು ಸರ್ ಅವರು. ನನಗೆ ಅದಕ್ಕೋಸ್ಕರ ಅವರಿಗೆ ಬಹಳ ಆಭಾರಿ ಆಗಿದ್ದೀನಿ. ದಯವಿಟ್ಟು ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಮನವಿ. ಥ್ಯಾಂಕ್ ಯು.